ವಚನಕಾರ ಸೂಜಿ ಕಾಯಕದ ರಾಮಿ ತಂದೆ. ಕಾಲ 12ನೇ ಶತಮಾನ. ಅಂಕಿತ ನಾಮ ಪ್ರಸನ್ನ ಸಿದ್ಧ ಮಲ್ಲಿಕಾರ್ಜುನ ಲಿಂಗ. ದೊರೆತಿರುವ ವಚನಗಳು ಒಟ್ಟು 10. ಕೌಶಲ್ಯಾಧಾರಿತ ಕಾಯಕಗಳು ಉತ್ಪಾದನಾ ಮೂಲ ಕಾಯಕಗಳಷ್ಟೇ ಪ್ರಮುಖವಾಗಿವೆ. ಕೃಷಿ ಕಾಯಕದಲ್ಲಿ ರೈತನು ಆಹಾರ ವಸ್ತುಗಳನ್ನು ಬೆಳೆದು ನಾಡಿಗೆ ಕೊಟ್ಟರೆ, ಕುಶಲಕರ್ಮಿಗಳು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುತ್ತಾರೆ. ಕುಶಲಕರ್ಮಿಗಳು ಹೆಚ್ಚು ಸೃಜನಶೀಲರಾಗಿರುತ್ತಾರೆ. ಸಿಂಪಿಗ ವೃತ್ತಿಯು ಸ್ವತಂತ್ರ ಕಾಯಕವಾಗಿರುವಂತೆ ಕೌಶಲ್ಯದ ಕಾಯಕವೂ ಆಗಿದೆ. ಸಿಂಪಿಗನನ್ನು ಚಿಪ್ಪಿಗ ಎಂದು ಕರೆಯಲಾಗುತ್ತಿತ್ತು. ಇವರನ್ನು ಸಿಂಪಿಗ, ಚಿಪ್ಪಿಗ, ದರ್ಜಿ ಎಂದು ಕರೆಯುವ ವಾಡಿಕೆಯಿದೆ. ಶರಣರ ಕಾಲಕ್ಕೆ ಇವರನ್ನು ಸೂಜಿ ಕಾಯಕದವರೆಂದು ಕರೆಯುತ್ತಿದ್ದರು. ಸೂಜಿ ದಾರ ಬಳಸಿ ಬಟ್ಟೆ ಹೊಲಿದು ಕೊಡುವುದು ಸಿಂಪಿಗರ ಪ್ರಮುಖ ಕಾಯಕವಾಗಿತ್ತು. ಜೊತೆಗೆ ಮಕ್ಕಳ ಕುಲಾಯಿ, ಟೋಪಿ, ಹೆಣ್ಣು ಮಕ್ಕಳ ಸೀರೆಗಳಿಗೆ ಜರಿ ಹಚ್ಚಿಕೊಡುವುದು, ಸೀರೆಗೆ ಕಸೂತಿ ಹಾಕಿಕೊಡುವುದು, ಇಲ್ಲೆಲ್ಲ ಕೌಶಲ್ಯವನ್ನು ಕಾಣಬಹುದಾಗಿದೆ. ಸೂಜಿ ಕಾಯಕದ ಮಾರಿ ತಂದೆ ಶಿವದಾಸಿಮಯ್ಯ ಮೊದಲಾದ ಶರಣರು ಸಿಂಪಿಗ ಕಾಯಕ ಮಾಡುತ್ತಿದ್ದರೆಂದು ತಿಳಿದು ಬರುತ್ತದೆ. 10 ಕಡೆಗೆ ಹರಿದ ಬಟ್ಟೆಯ ಹೊಲಿಯುವುದು ಒಂದೇ ಸೂಜಿ, ಸರಗೆಂಟು ಮಡಿಸುವುದೊಂದೇ ಕೈ ಎನ್ನುವಲ್ಲಿನ ಒಟ್ಟಾರೆ ರೂಪಕವು ಮುಂದುವರಿದು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತನ್ನಲ್ಲಿನ ಅಂತರಾರ್ಥದ ಅಪೂರ್ವ ಅನುಭಾವದ ಚೆಲುವನ್ನು ಬಿಂಬಿಸುತ್ತದೆ ಶರಣ ರಾಮಿ ತಂದೆಯ ಈ ವಚನ. ಹರಿಹತ್ತು ಹೊಲಿವುದೊಂದೇ ಸೂಜಿ, ಸರಗೆಂಟು ಮಡಿಸುವುದೊಂದೇ ಕೈ, ಅಡಿಯಾರು ನಡೆವುದೊಂದೇ ಕಾಲು, ನುಡಿ ಮೂರು ಅರಿವುದೊಂದೇ ಆತ್ಮ, ಇಂತಿ ಒಂದರೊಳಗೊಂದಡಗಿ ಸಂದಿಲ್ಲದ ನೂಲ ಮೂಲೆಯ ಗಂಟನಿಕ್ಕಿ, ಒಂದಕ್ಕೆ ಮೂರು, ಮೂರಕ್ಕೆ ಆರು, ಆರ ವಿಭಾಗಿಸಿ 36 ಬೇರರಿವ 25 ಮೀರಿ ಕಾಬ, 101 ಸೂರೆಯಾಗದೆ ತನಗೊಂದು ತೋರೆ ಒಡಗೂಡಿದಲ್ಲಿಯ ಊರೆಲ್ಲಕ್ಕೆ ದೂರದೆ ಪ್ರಸನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಒಡಗೂಡಬೇಕು. ಇವರು ತಮ್ಮ ಬಟ್ಟೆಗಳನ್ನು ಹೊಲಿಯುವ ಕಾಯಕಕ್ಕೆ ಬೇಕಾದ ಸೂಜಿ ದಾರಗಳನ್ನು ಬಳಸಿಕೊಂಡು ತಮ್ಮ ಅನುಭವವನ್ನು ಆಧ್ಯಾತ್ಮಿಕ ಪರಿಭಾಷೆಗೆ ಅತ್ಯಂತ ಜಾಣ್ಮೆಯಿಂದ ಹೊಂದಿಸಿಕೊಂಡು ಅರ್ಥಪೂರ್ಣವಾಗಿ ಬೆಡಗಿನ ಶೈಲಿಯ ನುಡಿಗಳ ಅನನ್ಯ ನಡಿಗೆಯ ಸುಂದರ ವಚನಗಳನ್ನು ರಚಿಸಿದ್ದಾರೆ. ಈ ವಚನವು ನಮಗೆ ಶರಣ ಸೂಜಿ ಕಾಯಕದ ರಾಮಿ ತಂದೆಯವರ ವಚನ ರಚನಾ ಕೌಶಲ್ಯವು ಎಂಥದ್ದು ಎಂದು ತಿಳಿದು ಬರುತ್ತದೆ. ಮೊನೆ 3 ಹಿನ್ನೆ 1, ಆ ಸೂಜಿಯಲ್ಲಿ ಹೊಲಿದಹೆನೆಂದಡೆ ಕುಪ್ಪಸಕ್ಕೆ ಚಿಪ್ಪು ಒಡಗೂಡವು ನೋಡ. ಮೊನೆಯೊಂದು ಹಿನ್ನೆ 3 ಹೊಲಿದಡೆ ಹಿನ್ನೆಯ 3 ದಾರ ಮೊನೆಯ ನಾಳದಲ್ಲಿ ಅಡಗಿದವು ನೋಡ. ಆ 3 ಹಿಂಚಿ ಹಾಕಿ ಮೊನೆಯೊಂದರಲ್ಲಿ ಬೇರೆ ಬೇರೆ ಹೊಲಿಯಬಲ್ಲಡೆ ಪ್ರಸನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಬಲ್ಲವ. ಶರೀರ ಮತ್ತು ಆತ್ಮಗಳಿಂದ ಕೂಡಿದ ವ್ಯಕ್ತಿತ್ವದ ಬಟ್ಟೆಯನ್ನು ರಜಾ ಮತ್ತು ತಮ ಗುಣಗಳಿಲ್ಲದ ಕೇವಲ ಸತ್ವಗುಣದ ಸೂಜಿಯಿಂದ ಮಾತ್ರ ಹೊಲಿಯಬೇಕೆಂಬ ಆಶಯವನ್ನು ಶರಣ ರಾಮಿ ತಂದೆಯವರು ಇಲ್ಲಿ ತಮ್ಮ ಕಾಯಕದ ರೂಪಕದೊಂದಿಗೆ ಹೇಳುತ್ತಾರೆ. ಈ ವಚನದಲ್ಲಿ 3 ಮೊನೆ ಎಂದರೆ ಸತ್ವ, ರಜ ಮತ್ತು ತಾಮಸ ಗುಣದ ಸಂಕೇತ. ಶರಣರು ಸತ್ವಗುಣದ ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡವರು. ಅಂತಹ ಅನನ್ಯ ಸಾಧನೆಯ ಮಾರ್ಗವೇ ಇಲ್ಲಿ
ಸೂಚಿತವಾಗಿದೆ. ಕಾಲ ಕುಪ್ಪಸವ ಮೇಲಾಗಿ ಹೊಲಿದೆ, ಅಂಗದ ಕುಪ್ಪಸವ ಮಂಡೆಗೆ ಹೊಲಿದೆ ಎಂದು ಹೇಳಿರುವ ಸೂಜಿ ಕಾಯಕದ ರಾಮಿತಂದೆಯವರು, ತಲೆಗೆ 3 ಚಿಪ್ಪು, ಅಂಗಕ್ಕೆ 6 ಚಿಪ್ಪು, ಮಿಕ್ಕಾದ ಸರ್ವಾಂಗಕ್ಕೆಲ್ಲಕ್ಕೂ ಒಂದೇ ಚಿಪ್ಪಿನ ಕುಪ್ಪಸ ಎಂದು ಕುಪ್ಪಸದ ರೂಪಕದ ಮೂಲಕ ಆಧ್ಯಾತ್ಮದೆತ್ತರವನ್ನು ಕಟ್ಟಿಕೊಟ್ಟಿದ್ದಾರೆ. 12ನೆಯ ಶತಮಾನದಲ್ಲಿ ಅನೇಕ ಶರಣರು ವೃತ್ತಿಯಲ್ಲಿ ಬೇರೆಯಾದರೂ ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ಒಂದೇ ಗುರಿ ಹೊಂದಿದ್ದರು ಎಂಬ ಸಂದೇಶ ಇಂತಹ ವಚನಗಳ ಮೂಲಕ ಮನದಟ್ಟಾಗುತ್ತದೆ.